ಪ್ರಶ್ನೆ, ಅಣು ಸಿದ್ಧಾಂತದ ಪ್ರತಿಪಾದಕರು ಯಾರು? ಆಪ್ಷನ್ ಎ ರುದರ್ಫೋರ್ಡ್, ಆಪ್ಷನ್ ಬಿ ಜಾನ್ ಡಾಲ್ಟನ್, ಆಪ್ಷನ್ ಸಿ ಮೆಂಡಲಿ, ಆಪ್ಷನ್ ಡಿ ಬ್ರೂಗ್ಲಿ. ಸರಿಯಾದ ಉತ್ತರ ಆಪ್ಷನ್ ಸಿ ಜಾನ್ ಡಾಲ್ಟನ್. ಮುಂದಿನ ಪ್ರಶ್ನೆ, ಅಣು ಸಂಖ್ಯೆಯು ಇದಕ್ಕೆ ಸಮನಾಗಿರುತ್ತದೆ. ಆಪ್ಷನ್ ಎ ಒಟ್ಟು ಎಲೆಕ್ಟ್ರಾನ್ಗಳು, ಆಪ್ಷನ್ ಸಿ ಒಟ್ಟು ಪ್ರೋಟಾನ್ಗಳು, ಆಪ್ಷನ್ ಬಿ ಒಟ್ಟು ನ್ಯೂಟ್ರಾನ್ಗಳು, ಆಪ್ಷನ್ ಡಿ ಎ ಆ್ಯಂಡ್ ಬಿ. ಅಣು ಸಂಖ್ಯೆ ಅಂದರೆ ಪರಮಾಣು ಸಂಖ್ಯೆ. ಪರಮಾಣು ಸಂಖ್ಯೆ ಯಾವಾಗಲೂ ಆ ಪರಮಾಣುವಿನಲ್ಲಿರುವ ಒಟ್ಟು ಪ್ರೋಟಾನ್ಗಳ ಸಂಖ್ಯೆಯಾಗಿರ್ತದೆ. ಮುಂದಿನ ಪ್ರಶ್ನೆ, ಕಬ್ಬಿಣ ತುಕ್ಕು ಹಿಡಿಯುವುದರಿಂದ ಅದರ ತೂಕವು ಆಪ್ಷನ್ ಎ ಹೆಚ್ಚಾಗುತ್ತದೆ, ಆಪ್ಷನ್ ಬಿ ಕಡಿಮೆಯಾಗುತ್ತದೆ, ಆಪ್ಷನ್ ಸಿ ಯಾವುದೇ ಪರಿಣಾಮ ಇಲ್ಲ, ಆಪ್ಷನ್ ಡಿ ಹೆಚ್ಚಾಗದು. ಸರಿಯಾದ ಉತ್ತರ ಆಪ್ಷನ್ ಎ ಹೆಚ್ಚಾಗುತ್ತದೆ. ಕಬ್ಬಿಣ ಆಕ್ಸಿಜನ್ನಲ್ಲಿ ವರ್ತಿಸುವುದರಿಂದ ಕಬ್ಬಿಣದ ಆಕ್ಸೈಡ್ ಬಿಡುಗಡೆಯಾಗಿ ಅದರ ತೂಕ ಹೆಚ್ಚಾಗುತ್ತದೆ. ಮುಂದಿನ ಪ್ರಶ್ನೆ, ಇದರಲ್ಲಿ ಯಾವುದು ಕಾರ್ಬನ್ನ ಶುದ್ಧ ರೂಪ? ಆಪ್ಷನ್ ಎ ವಜ್ರ, ಆಪ್ಷನ್ ಬಿ ಕಲ್ಲಿದ್ದಲು, ಆಪ್ಷನ್ ಸಿ ಗ್ರಾಫೈಟ್, ಆಪ್ಷನ್ ಡಿ ಹೊಗೆ. ಸರಿಯಾದ ಉತ್ತರ ವಜ್ರ. ವಜ್ರ ಕಾರ್ಬನ್ನ ಶುದ್ಧ ರೂಪ. ಮುಂದಿನ ಪ್ರಶ್ನೆ, ಓಜೋನ್ ಪದರು ಈ ಮಂಡಲದಲ್ಲಿದೆ. ಆಪ್ಷನ್ ಎ ಫೋಟೋಸ್ಫಿಯರ್, ಆಪ್ಷನ್ ಬಿ ಸ್ಟ್ರಾಟೋಸ್ಫಿಯರ್, ಆಪ್ಷನ್ ಸಿ ಥರ್ಮೋಸ್ಫಿಯರ್, ಆಪ್ಷನ್ ಡಿ ಅಯಾನು ಮಂಡಲ. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಟ್ರಾಟೋಸ್ಫಿಯರ್. ಮುಂದಿನ ಪ್ರಶ್ನೆ, ಪೆಟ್ರೋಲಿಯಂ ದೊರೆಯುವುದು ಈ ಶಿಲೆಗಳಲ್ಲಿ. ಆಪ್ಷನ್ ಎ ಅಗ್ನಿಶಿಲೆ, ಆಪ್ಷನ್ ಸಿ ರೂಪಾಂತರ ಶಿಲೆ, ಆಪ್ಷನ್ ಬಿ ಜಲದ ಶಿಲೆ, ಆಪ್ಷನ್ ಡಿ ಭೂಮಿಯ ತೊಗಟೆ. ಸರಿಯಾದ ಉತ್ತರ ಅಗ್ನಿಶಿಲೆ. ಮುಂದಿನ ಪ್ರಶ್ನೆ, ನಗಿಸುವ ಅನಿಲ ಯಾವುದು? ಆಪ್ಷನ್ ಎ ನೈಟ್ರಿಕ್ ಆಕ್ಸೈಡ್, ಆಪ್ಷನ್ ಬಿ ನೈಟ್ರೋಜನ್ ಆಕ್ಸೈಡ್, ಆಪ್ಷನ್ ಸಿ ನೈಟ್ರಸ್ ಆಕ್ಸೈಡ್, ಆಪ್ಷನ್ ಡಿ ನೈಟ್ರೋಫೆರಾಕ್ಸೈಡ್. ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಅಲ್ಯೂಮಿನಿಯಂನ ಅದಿರು? ಆಪ್ಷನ್ ಎ ಹೆಮಟೈಟ್, ಆಪ್ಷನ್ ಬಿ ಮ್ಯಾಗ್ನೆಟೈಟ್, ಆಪ್ಷನ್ ಸಿ ಬಾಕ್ಸೈಟ್, ಆಪ್ಷನ್ ಡಿ ಸಿನೆವಾರ್. ಸರಿಯಾದ ಉತ್ತರ ಬಾಕ್ಸೈಟ್. ಮುಂದಿನ ಪ್ರಶ್ನೆ, ವಾಷಿಂಗ್ ಮಷಿನ್ಗಳು ಈ ಬಲದಿಂದ ಕಾರ್ಯನಿರ್ವಹಿಸುತ್ತವೆ. ಆಪ್ಷನ್ ಎ ಕೇಂದ್ರಾಭಿಮುಖ ಬಲ, ಆಪ್ಷನ್ ಬಿ ಕೇಂದ್ರ ತ್ಯಾಗಿ ಬಲ, ಆಪ್ಷನ್ ಸಿ ಎ ಆ್ಯಂಡ್ ಬಿ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಕೇಂದ್ರ ತ್ಯಾಗಿ ಬಲ. ಕೇಂದ್ರ ತ್ಯಾಗಿ ಬಲ. ಮುಂದಿನ ಪ್ರಶ್ನೆ, ಸೋಡಿಯಂ ಬೈಕಾರ್ಬೊನೇಟ್ ಎಂದರೆ? ಆಪ್ಷನ್ ಎ ವಾಷಿಂಗ್ ಸೋಡಾ, ಆಪ್ಷನ್ ಬಿ ಅಡಿಗೆ ಸೋಡಾ, ಆಪ್ಷನ್ ಸಿ ಸೋಡಾ ಆ್ಯಶ್, ಆಪ್ಷನ್ ಡಿ ಎ ಮಾತ್ರ. ಸರಿಯಾದ ಉತ್ತರ ಆಪ್ಷನ್ ಬಿ ಅಡಿಗೆ ಸೋಡಾ. ಮುಂದಿನ ಪ್ರಶ್ನೆ, ಶಬ್ದದ ವೇಗವು ಇವುಗಳಲ್ಲಿ ಹೆಚ್ಚಾಗಿರುತ್ತದೆ. ಆಪ್ಷನ್ ಎ ಗಾಳಿ, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ನಿರ್ವಾತ, ಆಪ್ಷನ್ ಡಿ ಕಬ್ಬಿಣದಲ್ಲಿ. ಶಬ್ದದ ವೇಗ ಯಾವಾಗಲೂ ಲೋಹಗಳಲ್ಲಿ ಹೆಚ್ಚಾಗಿರುತ್ತದೆ, ಲೋಹಗಳ ಅಥವಾ ಘನರೂಪದ ವಸ್ತುಗಳಲ್ಲಿ ಹೆಚ್ಚಾಗಿರುತ್ತದೆ. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವ ಬಣ್ಣ ಹೆಚ್ಚು ಬಾಗುತ್ತದೆ? ಆಪ್ಷನ್ ಎ ಕೆಂಪು, ಆಪ್ಷನ್ ಬಿ ಹಸಿರು, ಆಪ್ಷನ್ ಸಿ ನೀಲಿ, ಆಪ್ಷನ್ ಡಿ ನೇರಳೆ. ಇವುಗಳಲ್ಲಿ ನೇರಳೆ ಬಣ್ಣ ಹೆಚ್ಚು ಬಾಗುತ್ತದೆ, ಕೆಂಪು ಬಣ್ಣ ಕಡಿಮೆ ಬಾಗುತ್ತದೆ, ಹಾಗಾಗಿ ಸಂಜೆ ಟೈಮಲ್ಲಿ ಆಕಾಶ ಕೆಂಪಾಗಿ ಕಾಣುತ್ತದೆ. ಮುಂದಿನ ಪ್ರಶ್ನೆ, ಲಿಫ್ಟ್ನಲ್ಲಿ ಮೇಲಕ್ಕೇರುವಾಗ ನಮ್ಮ ತೂಕವು ಆಪ್ಷನ್ ಎ ಹೆಚ್ಚಾಗಿರುತ್ತದೆ, ಆಪ್ಷನ್ ಬಿ ಕಡಿಮೆ ಆಗುತ್ತದೆ, ಆಪ್ಷನ್ ಬಿ ಸಿ ಅಷ್ಟೇ ಇರುತ್ತದೆ, ಆಪ್ಷನ್ ಡಿ ಕಡಿಮೆ ಅಥವಾ ಹೆಚ್ಚು. ಇಲ್ಲಿ ಲಿಫ್ಟ್ನಲ್ಲಿ ಮೇಲಕ್ಕೇರುವಾಗ ನಮ್ಮ ತೂಕ ಹೆಚ್ಚಾಗಿರುವಂತೆ ನಮಗೆ ಅನುಭವ ಆಗ್ತದೆ, ಆದರೆ ಅಷ್ಟೇ ಇರ್ತದೆ ಬಟ್ ಹೆಚ್ಚಾಗಿರುವಂತೆ ನಮಗೆ ಫೀಲ್ ಆಗ್ತದೆ. ಸರಿಯಾದ ಉತ್ತರ ಆಪ್ಷನ್ ಎ. ಮುಂದಿನ ಪ್ರಶ್ನೆ, ಈ ಕೆಳಗಿನ ಯಾವುದು ಸೂರ್ಯಶಕ್ತಿಗೆ ಕಾರಣವಾಗಿದೆ? ಬೈಜಿಕ ವಿದಳನ ಕ್ರಿಯೆ, ಬೈಜಿಕ ಸಮ್ಮಿಲನ ಕ್ರಿಯೆ, ಬೈಜಿಕ ಸಮ್ಮಿಲನ ನಿಯಂತ್ರಿತ, ಆಪ್ಷನ್ ಡಿ ಎ ಆ್ಯಂಡ್ ಸಿ. ಸರಿಯಾದ ಉತ್ತರ ಬೈಜಿಕ ಸಮ್ಮಿಲನ ಕ್ರಿಯೆ, ಇದು ಡಿಫಾಲ್ಟ್ ಆಗಿ ಅನಿಯಂತ್ರಿತವಾಗಿರ್ತದೆ. ಇಲ್ಲಿ ಬೈಜಿಕ ಸಮ್ಮಿಲನ ಕ್ರಿಯೆ ನಿಯಂತ್ರಿತ, ಇದು ಸರಿಯಾದ ಉತ್ತರ ಅಲ್ಲ. ಬೈಜಿಕ
ಸಮ್ಮಿಲನಕ್ಕೆ ಅನಿಯಂತ್ರಿತವಾಗಿರ್ತದೆ. ಶುದ್ಧ ನೀರಿನ ಪಿ ಎಚ್ ಮೌಲ್ಯ ಆಪ್ಷನ್ ಎ 5, ಆಪ್ಷನ್ ಬಿ 6, ಆಪ್ಷನ್ ಸಿ 7, ಆಪ್ಷನ್ ಡಿ 8. ಸರಿಯಾದ ಉತ್ತರ ಶುದ್ಧ ನೀರು ಪಿ ಎಚ್ ಮೌಲ್ಯ 7 ಆಗಿರುತ್ತೆ. ಮುಂದಿನ ಪ್ರಶ್ನೆ, ಎಂಡೋಸ್ಕೋಪಿಯಲ್ಲಿ ಈ ತತ್ವದಿಂದ ಕೆಲಸ ಎಂಡೋಸ್ಕೋಪಿಯು ಈ ತತ್ವದಿಂದ ಕೆಲಸ ಮಾಡುತ್ತದೆ. ಆಪ್ಷನ್ ಎ ಪ್ರತಿಫಲನ, ಆಪ್ಷನ್ ಬಿ ಒಟ್ಟು ಆಂತರಿಕ ಪ್ರತಿಫಲನ, ಆಪ್ಷನ್ ಸಿ ಚದುರುವಿಕೆ, ಆಪ್ಷನ್ ಡಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಒಟ್ಟು ಆಂತರಿಕ ಪ್ರತಿಫಲನ. ಮುಂದಿನ ಪ್ರಶ್ನೆ, ಇದರಲ್ಲಿ ಯಾವುದು ಅದಿಶ ಪರಿಮಾಣ? ಆಪ್ಷನ್ ಎ ಬಲ, ಆಪ್ಷನ್ ಬಿ ವೇಗೋತ್ಕರ್ಷ, ಆಪ್ಷನ್ ಸಿ ಸ್ಥಾನಪಲ್ಲಟ, ಆಪ್ಷನ್ ಡಿ ರಾಶಿ. ರಾಶಿಗೆ ಮ್ಯಾಗ್ನಿಟ್ಯೂಡ್ ಇದೆ ಬಟ್ ಡೈರೆಕ್ಷನ್ ಇಲ್ಲ. ಉಳಿದವಕ್ಕೆ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಎರಡೂ ಇದೆ, ಹಾಗಾಗಿ ರಾಶಿ ಮಾತ್ರ ಅದಿಶ ಪರಿಮಾಣ. ಮುಂದಿನ ಪ್ರಶ್ನೆ, ಕಣ್ಣಿನಲ್ಲಿರುವ ರೆಟಿನಾ ಪದರದ ಮೇಲೆ ಮೂಡುವ ಚಿತ್ರದ ಬಿಂಬವು ಮಿಥ್ಯ, ಆಪ್ಷನ್ ಎ ಮಿಥ್ಯ ನೇರ, ಆಪ್ಷನ್ ಬಿ ಸತ್ಯ ಮತ್ತು ನೇರ, ಆಪ್ಷನ್ ಸಿ ಮಿಥ್ಯ ಮತ್ತು ತಲೆಗೆಳಗು, ಆಪ್ಷನ್ ಡಿ ಸತ್ಯ ತಲೆಗೆಳಗು. ಸರಿಯಾದ ಉತ್ತರ ರೆಟಿನಾ ಮೇಲೆ ಬೀಳುವಂಥ ಚಿತ್ರವು ಮಿಥ್ಯ ಮತ್ತು ತಲೆಕೆಳಗಾಗಿರ್ತದೆ. ಮುಂದಿನ ಪ್ರಶ್ನೆ, ಗಾಳಿಯ ಒತ್ತಡ ಅಳೆಯಲು ಬಳಸುವ ಸಾಧನ ಅನಿಮೋಮೀಟರ್, ಬಾರೋಮೀಟರ್, ಸ್ಪೀಡೋಮೀಟರ್, ಬೋಲೋಮೀಟರ್. ಸರಿಯಾದ ಉತ್ತರ ಬಾರೋಮೀಟರ್. ಮುಂದಿನ ಪ್ರಶ್ನೆ, ಉಷ್ಣಾಂಶ ಹೆಚ್ಚಿದಂತೆ ಲೋಹದ ರೋಧವು ಆಪ್ಷನ್ ಎ ಕಡಿಮೆ ಆಗುತ್ತದೆ, ಆಪ್ಷನ್ ಬಿ ಹೆಚ್ಚಾಗುತ್ತದೆ, ಆಪ್ಷನ್ ಸಿ ಎ ಆ್ಯಂಡ್ ಬಿ, ಆಪ್ಷನ್ ಡಿ ಯಾವುದೇ ಪರಿಣಾಮ ಆಗುತ್ತಿಲ್ಲ. ಸರಿಯಾದ ಉತ್ತರ ಬಿ ಹೆಚ್ಚಾಗುತ್ತದೆ. ಮುಂದಿನ ಪ್ರಶ್ನೆ, ಫ್ಯೂಸ್ ತಂತಿಯನ್ನು ಇದರಿಂದ ಮಾಡಿರುತ್ತಾರೆ. ಆಪ್ಷನ್ ಎ ತಾಮ್ರ ತವರ, ಆಪ್ಷನ್ ಬಿ ತವರ ತಾಮ್ರ ಸೀಸ, ಆಪ್ಷನ್ ಸಿ ತವರ ಸೀಸ, ಆಪ್ಷನ್ ಡಿ ಬೆಳ್ಳಿ ಮತ್ತು ಕಬ್ಬಿಣ. ಸರಿಯಾದ ಉತ್ತರ ತವರ ಸೀಸ. ನೆಕ್ಸ್ಟ್ ಕ್ವೆಶನ್, ಹೈಡ್ರಾಲಿಕ್ ಬ್ರೇಕ್ ಈ ತತ್ವದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಆಪ್ಷನ್ ಎ ಕೂಲಂಬ್ಸ್ ಲಾ, ಆಪ್ಷನ್ ಬಿ ಬರ್ನೂಲ್ಸ್ ಲಾ, ಆಪ್ಷನ್ ಸಿ ಪಾಸ್ಕಲ್ ಲಾ, ಆಪ್ಷನ್ ಡಿ ಆರ್ಕಿಮಿಡಿಸನ್ ತತ್ವ. ಸರಿಯಾದ ಉತ್ತರ ಸಿ ಪಾಸ್ಕಲ್ ತತ್ವ. ಮುಂದಿನ ಪ್ರಶ್ನೆ, ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವುದು ಆಪ್ಷನ್ ಎ ಮೋಟಾರ್, ಆಪ್ಷನ್ ಬಿ ಟ್ರಾನ್ಸ್ಫಾರ್ಮರ್, ಆಪ್ಷನ್ ಸಿ ಡೈನಮೋ, ಆಪ್ಷನ್ ಡಿ ಮೈಕ್. ಇದರಲ್ಲಿ ಸರಿಯಾದ ಉತ್ತರ ಮೋಟಾರ್. ಇದು ಮೋಟಾರ್ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ, ಡೈನಮೋ ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಕನ್ವರ್ಟ್ ಮಾಡುತ್ತೆ, ಮೈಕ್ಗಳಲ್ಲಿ ನಮ್ಮ ಶಬ್ದ ಶಕ್ತಿಯನ್ನು ಕರೆಂಟಾಗಿ ಕನ್ವರ್ಟ್ ಮಾಡುತ್ತೆ. ಮುಂದಿನ ಪ್ರಶ್ನೆ, ಕಾಮನಬಿಲ್ಲು ಉಂಟಾಗಲು ಕಾರಣ ಬೆಳಕಿನ ಚದುರುವಿಕೆ, ವ್ಯತಿಕರಣ, ವಿವರ್ತನೆ ಯಾವುದೂ ಅಲ್ಲ. ಸರಿಯಾದ ಉತ್ತರ ಚದುರುವಿಕೆ. ಮುಂದಿನ ಪ್ರಶ್ನೆ, ನೀರಿನ ಸಾಂದ್ರತೆಯು ಹೆಚ್ಚಾಗಿರುವುದು 0 ಡಿಗ್ರಿ ಸೆಲ್ಸಿಯಸ್, 4 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್ ಮತ್ತು 300 ಡಿಗ್ರಿ ಸೆಲ್ಸಿಯಸ್. ನೀರಿನ ಸಾಂದ್ರತೆ ಹೆಚ್ಚಾಗಿರುವುದು 4 ಡಿಗ್ರಿ ಸೆಲ್ಸಿಯಸ್.